वही जयंती और इधर है। इलावले लो हर घोगी डाले। ओके। नाला बेड़े के ब्रह्मगढ़ बेटे दली शूटिंग इधर है। नालू ना नकार नली वही जयंती मत्ती ने प्रो आर्टिस्ट अन्ना करकन रोकता है दिने। अवरे खेल बढ़े। वनिम्शा, निम हत्रा माता डे को। कुत कोड़ी। ವೈಜಯಂತಿ ನಿಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡೋದಿಲ್ಲ ಯಾಕೆ ಕಾರಣ ಏನು ಇಲ್ಲ ನಮ್ಮ ಸಿನಿಮಾ ಹೀರೋಯಿನ್ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಲ್ಲ ಅನ್ನೋದಕ್ಕೆ ಕಾರಣ ಇಲ್ಲ ಅನ್ನೋದನ್ನ ನಾನು ನಂಬೋದಿಲ್ಲ ನೀವು ನಂಬಲಿ ಅಂತ ಹೇಳ್ತಾ ಇಲ್ಲ ಆದರೆ ವೈಜಯಂತಿ ನಿಮ್ಮ ಒಂದೇ ಸಿನಿಮಾ ಅಲ್ಲ ಮುಂದೆ ಯಾವ ಸಿನಿಮಾದಲ್ಲೂ ಮಾಡೋದಿಲ್ಲ ನಾನು ವೈಜಯಂತಿನ ನಿಮ್ಮ ಮಾತನ್ನ ಕೇಳದಿರೋ ಹಾಗೆ ಮಾಡ್ತೀನಿ ಅಂದಿದ್ದಕ್ಕೆ ಈ ತರದ ಮಾತಾ ಸಾರಿ ನಾನು ಅವತ್ತು ಯಾವುದೋ ಕೋಪದಲ್ಲಿ ಹಾಗೆ ಮಾತಾಡ್ಬಿಟ್ಟೆ ನನಗೆ ಒಂದು ಕುಟುಂಬನೆ ಬೇರೆ ಮಾಡುವಷ್ಟು ಬುದ್ಧಿ ಇಲ್ಲ ನಿಮ್ಮ ಬುದ್ಧಿ ಎಂತದ್ದು ಅಂತ ನನಗೆ ಗೊತ್ತಿದೆ ಕ್ಷಮಿಸಿ ನನ್ನ ಮಗಳು ಇನ್ನು ಮುಂದೆ ನಿಮ್ಮ ಸಿನಿಮಾದಲ್ಲಿ ಅಭಿನಯ ಮಾಡೋದಕ್ಕೆ ಆಗೋದಿಲ್ಲ ಇದು ವೈಜಯಂತಿ ಅವರ ನಿರ್ಧಾರನ ಅಥವಾ ತಮ್ಮದ ನಮ್ಮ ಮನೆ ಎಲ್ಲರದು ಆಯ್ತು ಒಂದು ನಿಮಿಷ ಸಾಗರ್ ಅಲ್ಲಿ ಕಾರ್ನಲ್ಲಿ ಒಂದು ಫೈಲ್ ಇದೆಯಲ್ಲ ತಗೊಂಬ ಇದನ್ನ ನೋಡಿ ಏನದು ಇದು ನಮ್ಮ ಸಿನಿಮಾ ಮಾಡುವಾಗ ವೈಜಯಂತಿ ಅವರು ಸೈನ್ ಮಾಡಿರೋ ಅಗ್ರಿಮೆಂಟ್ ಇದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಇದೆ ಓದಿ ಅದರಲ್ಲಿ ಏನಿದೆ ಅಂತ ಹೇಳಿ ಇದರಲ್ಲಿ ಬರೆದಿರೋ ಪ್ರಕಾರ ವೈಜಯಂತಿ ಅವರು ನಮ್ಮ ಸಿನಿಮಾನ ಅರ್ಧದಲ್ಲಿ ಬಿಟ್ಟು ಹೋದರೆ ಅದರ ಎಕ್ಸ್ಪೆನ್ಸಸ್ ಅನ್ನು ವೈಜಯಂತಿ ಅವರು ಬೇರ್ ಮಾಡಬೇಕಾಗುತ್ತೆ ಅಂದ್ರೆ ನಮ್ಮ ಸಿನಿಮಾ ಇನ್ವೆಸ್ಟ್ಮೆಂಟ್ ಪ್ರಕಾರ 80 ಲಕ್ಷ ರೂಪಾಯಿನ ವೈಜಯಂತಿ ಅವರು ನಮ್ಮ ಪ್ರೊಡಕ್ಷನ್ ಹೌಸ್ ಗೆ ಕೊಡಬೇಕಾಗುತ್ತೆ ನೋಡಿ ಇದರಲ್ಲಿ ಬರ್ತಿದೆ ಏನು 80 ಲಕ್ಷನ ಇದು ದಬ್ಬಾಳಿಕೆ ಅರೆ ಮೇಡಂ ಇದರಲ್ಲಿ ದಬ್ಬಾಳಿಕೆ ಎಲ್ಲಿ ಬಂತು ಇಲ್ಲಿ ನೋಡಿ ಸ್ಪಷ್ಟವಾಗಿ ಬರೆದಿದೆ ಯೋಚನೆ ಮಾಡಿ ಮೇಡಮ್ ನಿಮ್ಮಂತ ಮಿಡ್ಲ್ ಕ್ಲಾಸ್ ಜನರಿಗೆ 80 ಲಕ್ಷ ಹೊಂದಿಸೋದು ನೋಡಿ ನಿಮ್ಮ ಮಗಳಿಗೆ ಟ್ಯಾಲೆಂಟ್ ಇದೆ ಯಾಕೆ ಮಾಡಬೇಕು ಅನ್ನೋ ಹುಮ್ಮಸ್ ಇದೆ ಸಿನಿಮಾದಲ್ಲಿ ಯಾಕೆ ಮಾಡೋದಕ್ಕೆ ಬಿಟ್ಟುಬಿಡಿ ಆಗ ನಿಮಗೆ ಈ ದುಡ್ಡಿನ ಜಂಜಾಟನೂ ಕೂಡ ಇರೋದಿಲ್ಲ ದುಡ್ಡಿನ ಮುಖ ನೋಡಿಕೊಂಡು ನನ್ನ ಮಗಳ ಭವಿಷ್ಯನ ಬಲಿ ಕೊಡಕಾಗಲ್ಲ ಸರಿ
ಆಯ್ತು ನಿಮ್ಮ ಇಷ್ಟ ನಿಮ್ಮ ಮಗಳು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಲ್ಲ ಅಂತಂದ್ರೆ 80 ಲಕ್ಷ 80 ಲಕ್ಷ ಒಂದು ವಾರ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀವು ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮಗಳು ವೈಜಯಂತಿ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾಗುತ್ತೆ ಶ್ರೀಲಕ್ಷ್ಮಿ ಹೇಳಮ್ಮ ನನ್ನ ಕಿವಿ ನೋಡು ಕಿವಿನ ಯಾಕಮ್ಮ ಕಿವಿ ಏನಾದರೂ ನೋವಾಗ್ತಿದ್ಯಾ ಕಿವಿ ಒಳಗೇನು ನೋವಿಲ್ಲ ಆದರೆ ಈ ಕಿವಿ ವಿಚಾರದಲ್ಲಿ ತುಂಬಾ ದಿವಸದಿಂದ ನನ್ನ ಮನಸಲ್ಲಿ ಒಂದು ನೋವಿತ್ತು ಅದೇ ಹೋಯ್ತು ಅದಕ್ಕೆ ಕಿವಿ ನೋಡು ಅಂದೆ ಸರಿ ನೋಡ್ದೆ ಆದರೆ ಇದರಲ್ಲಿ ನಿನ್ನ ಮನಸಿನ ನೋವೇನು ಕಾಣಿಸ್ತಿಲ್ವಲ್ಲಮ್ಮ ಅಲ್ಲ ನಿಮಗೆ ಕೆಂಪು ಬಣ್ಣದ್ದು ಕೆಂಪು ಕಲ್ಲಿನ ಒಲೆ ಕಾಣಿಸ್ತಾ ಇದೆ ತಾನೆ ಹೌದು ಕೆಂಪು ಬಣ್ಣದ್ದು ಕೆಂಪು ಕಲ್ಲಿನ ಒಲೆ ಇದು ನಿನ್ನ ಹಳೆ ಒಲೆ ಅಲ್ವೇನಮ್ಮ ಹ್ಮ್ ಮದುವೆಯಾದ ವಸ್ತ್ರಲ್ಲಿ ನಿಮ್ಮ ಅಪ್ಪ 100 ರೂಪಾಯಿ ಕೊಟ್ಟು ತಂದು ಕೊಟ್ಟಿದ್ದು ಈ ಒಲೆಗೆ 100 ರೂಪಾಯಿ ಅಷ್ಟೇನಾ ಹ್ಮ್ ಆಗ ಬರಿ 100 ರೂಪಾಯಿ ಇತ್ತು ಬೆಲೆ ನೀನು ನಿನ್ನ ಮದುವೆಯಲ್ಲಿ 20,000 ಕೊಟ್ಟು ತಂದು ಕೊಟ್ಟೆ ಹ್ಮ್ ಅದೀಗ 1,00,000 ರೂಪಾಯಿ ಆಗಿರುತ್ತೆ ಆದ್ರೆ ಏನು ಮಾಡೋದು ಹಾಳಾಗೋಯ್ತಲ್ಲ ಆ ಪಾಪಿ ಹುಡುಗರು ಅವರು ಎಲ್ಲಿದ್ರು ಹುಡುಕಿಸಿ ಹಿಡಿಸಿ ಆ ಓಲೆ ಮತ್ತೆ ಸರನ ನೀನ್ ಮತ್ತೆ ಹಾಕೊಳ್ಳೋ ಹಾಗೆ ಮಾಡ್ತೀನಿ ನೀನು ಹಾಗೆ ಮಾಡಿದ್ರೆ ಈಗ ಹೋಗಿರೋ ನನ್ನ ಮನಸಿನ ನೋವು ಮತ್ತೆ ವಾಪಸ್ ಬರುತ್ತೆ ಏನಮ್ಮ ಇದು ವಿಚಿತ್ರವಾಗಿ ಮಾತಾಡ್ತಿದ್ಯಾ ಮನಸಿನ ನೋವಿಗೂ ಓಲೆಗೂ ಏನು ಸಂಬಂಧ ಸಂಬಂಧ ಇದೆ ನೀನ್ ಓಲೆ ಕೊಡಿಸಿದ ಮೇಲೆ ನಾನು ನಿಮ್ಮ ಅಪ್ಪ ಕೊಡಿಸಿದ ಓಲೆ ಬಿಚ್ಚಿಟ್ಟು ನೀ ಕೊಡಿಸಿದ ಓಲೆ ಹಾಕೊಳ್ಳೋಕೆ ಶುರು ಮಾಡಿದೆ ಆದರೂ ನನ್ನ ಮನಸ್ಸಿನಲ್ಲಿ ಅದು ನಮ್ಮ ಯಜಮಾನರು ಕೊಡಿಸಿದ ಓಲೆ ಅಂತ ಅದಕ್ಕೆ ತುಂಬ ಬೆಲೆ ಕೊಡ್ತಾ ಇದ್ದೆ ನಿನ್ನ ಸಂತೋಷಕ್ಕೋಸ್ಕರ ಅದನ್ನು ತೆಗೆದಿಟ್ಟೆ ನೀನು ಕೊಡಿಸಿದ ಓಲೆ ಹಾಕೊಂಡ್ಮೇಲೆ ಮನಸ್ಸಿನಲ್ಲಿ ಏನೋ ಒಂಥರ ಬೇಸರ ಆಗಿತ್ತು ಮನೆ ಬಿಟ್ಟು ಹೋದ್ಮೇಲಂತೂ ಅವ್ರು ಕೊಡಿಸಿದ ಓಲೆ ಹಾಕೊಂಡು ಅದರಲ್ಲೇ ಅವರನ್ನು ಕಾಣಬೇಕು ಅಂತ ಅನ್ಕೋತಿದ್ದೆ ಆದರೆ ಯಾಕೋ ನೀನು ಕೊಡಿಸಿದ ತುಂಬ ಬೆಲೆ ಬಾಳೋ ಓಲೆನ ತೆಗೆದಿಡೋಕೆ ಮನಸ್ಸಾಗಲಿಲ್ಲ ಆದರೆ ಮೊನ್ನೆ ಮಾತ್ರ ನಿನ್ನ ಮಗನ ವಿಚಾರಕ್ಕೆ ಒಂದು ಕ್ಷಣನೂ ಯೋಚನೆ ಮಾಡದೆ ಅದನ್ನು ತೆಗೆದುಕೊಟ್ಬಿಟ್ಟೆ ಮತ್ತೆ ನಿಮ್ಮ ಅಪ್ಪ ಕೊಡಿಸಿದ ಓಲೆನ 25 ವರ್ಷಗಳಾದ್ಮೇಲೆ ಹಾಕೊಂಡಾಗ ಅವರನ್ನೇ ಕಂಡಷ್ಟು ಸಂತೋಷ ಆಯಿತು ಜೊತೆಗೆ ನೀನು ಕೊಡಿಸಿದ ಒಡವೆ ನಿನ್ನ ಮಗನ ಬಿಡುಗಡೆಗೆ ಸಹಾಯ ಮಾಡ್ತಲ್ಲ ಅಂತ ಸಂತೋಷನೂ ಆಯಿತು ಸರಿ ಅದಕ್ಕೇನೀಗ ಅದಕ್ಕೆ ನೀನು ಆ ಒಡವೆನ ನನಗೆ ಮತ್ತೆ ಸಿಗೋ ಹಾಗೆ ಮಾಡೋ ಪ್ರಯತ್ನ ಮಾಡಬೇಡ ಅಂದ್ರೆ ಅಂದ್ರೆ ನೀನು ಪೊಲೀಸ್ನವರಿಂದ ಆ ಹುಡುಗರನ್ನ ಹುಡುಕಿಸೋ ಪ್ರಯತ್ನ ಮಾಡಬೇಡ ಅಂತ ಇದೇನಮ್ಮ ಹೀಗೆ ಹೇಳ್ತಿದ್ಯಾ ಆ ಒಡವೆ ವಿಚಾರ ಬಿಡು ಆ ಒಡವೆನ ಇಷ್ಟೊತ್ತಿಗೆ ಆ ಹುಡುಗರು ಮಾರಿ ಆ ದುಡ್ಡನ್ನ ಖರ್ಚು ಮಾಡ್ಕೊಂಡಿರ್ತಾರೆ ಆದ್ರೆ ಅವ್ರು ಮಾಡಿರೋ ತಪ್ಪಿಗೆ ನಮಗೆ ಕೊಟ್ಟಿರೋ ಟೆನ್ಷನ್ಗೆ ನಿನ್ನ ಅಳಿಯನ್ನ ಜ್ವರದಲ್ಲಿ ನರಳೋ ಹಾಗೆ ಮಾಡಿದ್ದಕ್ಕೆ ಆ ಪಾಪಿ ಹುಡುಗರಿಗೆ ಶಿಕ್ಷೆ ಆಗೋದು ಬೇಡವಾ ಅವ್ರಿಗೆ ಶಿಕ್ಷೆ ಆಗೋದಕ್ಕಿಂತ ನಿನ್ನ ಮಗ ಜೋಪಾನವಾಗಿರೋದು ಮುಖ್ಯ ಅಲ್ವೇನೆ ಅಲ್ಲಮ್ಮ ವಿಕಿ ಸೇಫ್ಟಿಗೆ ಏನು ತೊಂದರೆ ಆಗಿದೆ ಈಗ ನಾನು ಅವತ್ತ ಹುಡುಗರಿಗೆ ಪೊಲೀಸ್ನವ್ರಿಗೆ ತಿಳಿಸೋದಿಲ್ಲ ಅಂತ ಮಾತು ಕೊಟ್ಟಿದ್ದೆ ಈಗ ನಾವು ಆ ಮಾತು ಮುರಿದ್ರೆ ಮತ್ತೆ ಯಾವಾಗಲಾದ್ರೂ ವಿಕ್ಕಿ ಸಿಕ್ಕಿದಾಗ ಆ ಹುಡುಗರು ಸೇರಿ ತಿಳಿಸ್ಕೊಳ್ಳೋದಿಲ್ವಾ ಆಗ ಅವರು ವಿಕ್ಕಿದ ಕೈಕಾಲು ಮುರಿದ್ರೆ ಅಥವಾ ಇನ್ನೇನಾದ್ರು ಹೆಚ್ಚು ಕಮ್ಮಿ ಆದರೆ 24 ಗಂಟೆನೂ ಪೊಲೀಸ್ನವರು ಅವನನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯನಾ
ಒಟ್ಟಿನಲ್ಲಿ ನಿನಗೆ ಮತ್ತೆ ಆ ಓಲೆ ಹಾಕೊಳ್ಳೋಕೆ ಇಷ್ಟ ಇಲ್ಲ. ಅಪ್ಪ ಕೊಡಿಸಿದ ಈ ಓಲೆನೆ ಕೊನೆವರೆಗೂ ತೊಟ್ಕೋಬೇಕು ಅಂತ ಆಸೆ ಅಲ್ವಾ? ಹಾಗೆ ಅನ್ಕೋ. ಆದರೆ ಆ ಒಡವೆ ವಿಷಯಕ್ಕೋಸ್ಕರ ನಿನ್ನ ಮಗನಿಗೆ ಅಪಾಯ ಆಗೋದು ಬೇಡ. ಅವನ ಅಪಾಯ ತಪ್ಪಿಸಕ್ಕೆ ಒಡವೆ ಉಪಯೋಗ ಆಯಿತು ಅಂತ ತಿಳ್ಕೊಂಡು ಈ ವಿಚಾರನ ಅಲ್ಲಿಗೆ ಬಿಟ್ಬಿಡು. ನಾನು ಬಿಡ್ಬೋದು, ಆದರೆ ಶಾಂತಕುಮಾರ್ ಬಿಡ್ತಾರೋ ಅಲ್ವೋ ಗೊತ್ತಿಲ್ವಲ್ಲ. ಬಿಟ್ಬಿಡಿ ಅಂತ ಅವ್ರಿಗೂ ಹೇಳು. ಹಾಂ ಸರಿ ಆಯಿತು, ನಾನು ಇನ್ನು 10 ನಿಮಿಷದಲ್ಲಿ ಸ್ಟೇಷನಲ್ಲಿರ್ತೀನಿ. ಹಾಂ, ಯಾಕೆ ವೈಜಯಂತಿ ಸಿಟ್ಟಾಗಿದೆಯಾ? ನೀನು ಯಾವುದೋ ಹೈಫೈ ಆಡಿಷನಿಗೆ ಕರ್ಕೊಂಡು ಹೋಗ್ತೀಯ ಅಂದರೆ, ಯಾವುದೋ ಸಣ್ಣ ಪುಟ್ಟ ಆಡಿಷನಿಗೆ ಕರ್ಕೊಂಡು ಹೋಗಿದ್ಯಾ, ಅಲ್ಲಿ ದಿನಕ್ಕೆ 800 ರೂಪಾಯಿ ಕೊಡ್ತೀನಿ ಅಂತಾರೆ. ನನಗೆ 1000 ಗಟ್ಟಲೆ ತೊಗೊಂಡು ಅಭ್ಯಾಸ, ಬೇರೆ ಸಿಗೋವರೆಗೂ ಇದನ್ನೇ ಮಾಡೆ. ಆಗಲ್ವೇ, ಸಿನಿಮಾದಿಂದ ಹೀಗೆ ಕಡಿಮೆ ಕೊಡೋ ಸೀರಿಯಲ್ಗೆ ಹೋದರೆ ನಾಳೆ ನನಗೆ ಸಿನಿಮಾದಲ್ಲ ಅವಕಾಶ ಸಿಗೋದಿಲ್ಲ. ಸಿನಿಮಾ ಸಿಗದೇ ಇದ್ರೆ ಹೋಯ್ತು, ಈ ಸಿನಿಮಾ ಫೀಲ್ಡೇ ನನಗೆ ಸಾಕಾಗಿ ಹೋಗಿದೆ. ಏನಾಯ್ತಮ್ಮ? ವೈಜಯಂತಿನ ಹುಡುಕೊಂಡು ರಾಜೀವ ಬಂದಿದ್ದ. ಗೊತ್ತು, ಬೆಳಗ್ಗೆನೆ ಹೇಳಿದ್ಯಲ್ಲ ಅವ್ರ ಸಿನಿಮಾದಲ್ಲಿ ನಾನು ಮಾಡೋದಿಲ್ಲ ಅಂದ್ಯಲ್ಲ. ಅವನಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ, ಯಾರೇ ಆದರೂ ಹಾಗೇನೆ. ಅದರಲ್ಲೂ ರಾಜೀವ ತುಂಬ ಮ್ಯಾನಿಪ್ಯುಲೇಟಿವ್. ಅವನ ಸಿನಿಮಾದಲ್ಲಿ ವೈಜಯಂತಿ ಮಾಡಲ್ಲ ಅನ್ನೋದಕ್ಕೆ ಒಪ್ಕೊಂಡ್ನ? ವೈಜಯಂತಿ ಅವರು ನಮ್ಮ ಸಿನಿಮಾನ ಅರ್ಧದಲ್ಲಿ ಬಿಟ್ಟು ಹೋದರೆ 80 ಲಕ್ಷ ರೂಪಾಯಿನ ನಮ್ಮ ಪ್ರೊಡಕ್ಷನ್ ಹೌಸಿಗೆ ಕೊಡಬೇಕಾಗತ್ತೆ. ಅವನು ಸುಲಭವಾಗಿ ಒಪ್ಕೊಳ್ಳಿಲ್ಲ. ಮತ್ತೆ ವೈಜಯಂತಿ ಅವ್ರದ್ದು ಕಾಂಟ್ರಾಕ್ಟ್ ಸೈನ್ ಮಾಡಿದಾಳಂತಲ್ಲ, ಅದ್ರ ಪ್ರಕಾರ ಪ್ರಾಜೆಕ್ಟ್ನ ಮಧ್ಯದಲ್ಲೇ ಬಿಟ್ಟರೆ ಕಾಂಪನ್ಸೇಷನ್ ಅಂತ 80 ಲಕ್ಷ ಕೊಡಬೇಕಂತೆ. ಏನು 80 ಲಕ್ಷನ? ಹೌದು. ನೀನೇನಂದೆ? ನನಗೆ ವೈಜಯಂತಿ ಭವಿಷ್ಯ ಮುಖ್ಯ, ಕೊಡ್ತೀನಿ ಅಂದೆ. ಅಮ್ಮ, 80 ಲಕ್ಷ ಕೊಡ್ತೀನಿ ಅಂದ್ಯಾ? ಹೌದು, ನನಗೆ ಬೇರೆ ದಾರಿ ಇಲ್ಲ. ಎಲ್ಲಿಂದ ನಮ್ಮ ಹೊಂಚೋದು? ಇನ್ನೂ ಏನೂ ಗೊತ್ತಾಗ್ತಾ ಇಲ್ಲ, ಆದರೆ ಕೊಡದೆ ವಿಧಿ ಇಲ್ಲ. ಕೊಡದೆ ಹೋದರೆ ರಾಜೀವ ನಮ್ಮ ಮನೇನ ಮುರಿತಾನೆ, ಮಕ್ಕಳನ್ನ ನನ್ನಿಂದ ಬೇರೆ ಮಾಡ್ತಾನೆ. ಏನು ಒಂದು ದಾರಿ ಹುಡುಕಬೇಕು. ಎಲ್ಲೋ ಹೊಂದಿಸ್ತೀನಂದ್ರೆ ಏನು? ಇದೇನು 1 ಲಕ್ಷನ 2 ಲಕ್ಷನ ಹೊಂದಿಸೋದಕ್ಕೆ? 80 ಲಕ್ಷ ನಮಗಿರೋ ಬ್ಯಾಂಕ್ ಸಾಲಗಳ ಮೇಲೆ ಇದು ಬೇರೆ. ಇದೊಂದು ಸಿನಿಮಾ ಮಾಡಿಬಿಡ್ತೀನಮ್ಮ. ನಿನ್ನ ಕೈ ಮುಗಿತೀನಿ. ಬೇಡ ವೈಜಯಂತಿ, ನನಗೆ ಪ್ರತಿ ನಿಮಿಷ ಆತಂಕ ಶುರು ಆಗ್ಬಿಡುತ್ತೆ, ಅದನ್ನು ನಾನು ತಡ್ಕೊಳಕ್ಕಾಗಲ್ಲ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಕಣೆ ನಾನು, ಮತ್ತೆ ಆ ಆತಂಕ ಬೇಡ. ರಾಜೀವನ್ ಸಿನಿಮಾದಲ್ಲಿ ದಯವಿಟ್ಟು ಮಾಡಬೇಡ, ನಾನು ನಿನಗೆ ಬೇರೆ ಸಿನಿಮಾ ಕೊಡಿಸ್ತೀನಿ, ನನ್ನನ್ನು ನಂಬು. ನನ್ನ ಮಗಳ ಖುಷಿನೂ ನನಗೆ ಮುಖ್ಯ ಕಣೆ, ಖಂಡಿತ ಕೊಡಿಸ್ತೀನಿ. ಮತ್ತೆ ದುಡ್ಡಿಗೆ? ಒಂದು ಯೋಚನೆ ಮಾಡಿದ್ದೀನಿ. ಏನಮ್ಮ ಅದು?
ನಮ್ಮ ಮನೆ ಮುಂದೆ ಇರೋ ಒಂದೂವರೆ ಎಕರೆ ಜಮೀನಲ್ಲಿ ಕಾಲ್ ಭಾಗ ಮಾರ್ಬಿಡೋಣ. ನೀವಿಬ್ರು ಒಪ್ಪಿದ್ರೆ ಮಾತ್ರ ಮನೆ ನೆಮ್ಮದಿಗಿಂತ ಆ ಜಮೀನ್ ಮುಖ್ಯ ಅಲ್ಲ. ಮಾರ್ಬಿಟ್ಟು ರಾಜೀವನ್ ದುಡ್ಡು ಕೊಟ್ಬಿಡೋಣ. ವಾಸಂತಿ ಪೇಪರ್ನಲ್ಲಿ ಆಡ್ ಕೊಡು ಜಮೀನ್ ಮಾರಾಟಕ್ಕಿದೆ ಅಂತ. ಸರಿ ಅಮ್ಮ. ಬೇಡಮ್ಮ, ನಿನ್ನ ಅಪ್ಪನ ಕನಸು ಈ ಜಮೀನು. ಭೂತಕಾಲದ ಕನಸುಗಳಿಗೆ ನಮ್ಮನ್ನ ನಾವು ಕಟ್ಟಾಕೊಂಡ್ರೆ ವರ್ತಮಾನದ ನೆಮ್ಮದಿ ಹಾಳಾಗುತ್ತಂತೆ. ವಾಸಂತಿ, ನನ್ನ ನಿರ್ಧಾರ ಅಚಲ. ಆ್ಯಡ್ ಕೊಡು. ಸರಿ ಅಮ್ಮ.